ಕಳೆದ ವರ್ಷ ರಾಜ್ಯದಲ್ಲಿ ಬರ ಆವರಿಸಿತ್ತು ಮಳೆಯ ಕೊರತೆ ಎದುರಾಗಿತ್ತು ಇದರ ನಡುವೆಯೂ ಕೂಡ ಕಾವೇರಿ ಪ್ರಾಧಿಕಾರ ನೆರೆಯ ರಾಜ್ಯ ತಮಿಳುನಾಡಿಗೆ ನೀರನ್ನು ಬಿಡಬೇಕು ಅನ್ನುವಂತಹ ಆದೇಶವನ್ನು ಕೊಟ್ಟಿತ್ತು ಈ ಆದೇಶದಿಂದ ನೀರನ್ನು ಹರಿಸುವಂತಹ ಕೆಲಸವನ್ನು ಸರ್ಕಾರ ಮಾಡಿತು ಇದರ ಎಫೆಕ್ಟ್ ಈಗ ರಾಜ್ಯಕ್ಕೆ ತಡ್ತಾ ಇದೆ ಬೆಂಗಳೂರಿನ ಹಲವು ಕಡೆಗಳಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗ್ತಾ ಇದೆ ಎಲ್ಲೆಲ್ಲಿ ಜನ ಏನು ಹೇಳ್ತಾ ಇದ್ದಾರೆ ಈ ಬಗ್ಗೆ ಬನ್ನಿ ನೋಡ್ಕೊಂಡು ಬರೋಣ ಜೀವ ಜಲಕ್ಕೆ ಒದ್ದಾಟ ರೊಚ್ಚಿಗೆದ್ದ ಬೆಂಗಳೂರು ಜನ ಕಾವೇರಿ ನೀರಿಗಾಗಿ ಪ್ರತಿಭಟನೆ ಎಸ್ ಈಗಾಗಲೇ ರಾಜ್ಯದಲ್ಲಿ ಬರದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಳೆದ ವರ್ಷ ಮುಂಗಾರು ಮಾತ್ರ ಅಲ್ಲ ಹಿಂಗಾರು ಮಳೆ ಕೂಡ ಕೈಕೊಟ್ಟ ಕಾರಣ ರಾಜ್ಯದ ನದಿಗಳ ಒಡಲು ಬರಿದಾಗಿದೆ ರೈತರ ಭೂಮಿಗೂ ನೀರಿನ ಅಭಾವ ಶುರುವಾಗಿದೆ ಕಾವೇರಿ ನೀರು ತಮಿಳುನಾಡಿಗೆ ಬಿಡಬಾರದು ಅಂತ ಅನೇಕ ಸಂಘ ಸಂಸ್ಥೆಗಳು ನಾನಾ ರೀತಿಯ ಹೋರಾಟಗಳನ್ನ ಮಾಡಿದ್ವು ಆದರೆ ಕಾವೇರಿ ಪ್ರಾಧಿಕಾರದ ಆದೇಶ ಪಾಲನೆ ಮಾಡಿದ ಸರ್ಕಾರಕ್ಕೀಗ ನೀರಿನ ಸಮಸ್ಯೆಯ ಮನವರಿಕೆ ಆಗ್ತಿದೆ ಸೆಲಿಕಾನ್ ಸಿಟಿಯ ಜನರಿಗೂ ನಿಧಾನವಾಗಿ ಕುಡಿಯೋ ನೀರಿನ ಸಮಸ್ಯೆ ಶುರುವಾಗ್ತಿದೆ ಸರಿಯಾಗಿ ನೀರು ಬರ್ತಿಲ್ಲ ಅಂತ ಜನ ರಸ್ತೆಗೆ ಇಳಿದು ಹೋರಾಟ ಮಾಡುವಂತೆ ಆಗಿದೆ ಬೆಂಗಳೂರಿನ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಕಾಟನ್ ಪೇಟೆಯ ಜಾಲಿ ಮಸೀದಿಯ ಭಾಗದ ಜನ ಸಿಡಿದೆದ್ದಿದ್ರು ಕಳೆದ ಮೂರ್ನಾಲ್ಕು ತಿಂಗಳಿಂದ ಸರಿಯಾಗಿ ಕಾವೇರಿ ನೀರು ಬರ್ತಾ ಇಲ್ಲ ಅಂತ ಅನೇಕ ಬಾರಿ ಜಲಮಂಡಳಿಗೆ ದೂರು ಕೊಟ್ಟರು ಪ್ರಯೋಜನ ಆಗಿಲ್ಲ ನೀರು ಸರಬರಾಜು ಮಾಡುವಲ್ಲಿ ಜಲಮಂಡಳಿ ಹಿಂದೆ ಬಿದ್ದಿರೋ ಕಾರಣ ಅಲ್ಲಿನ ಜನ ದಿಢೀರಂತ ಪ್ರತಿಭಟನೆ ನಡೆಸಿದ್ರು ಎಂಟು ತಿಂಗಳಿಂದ ನೀರಿಲ್ಲ ಈ ಜಾಲಿಯಲ್ಲಿ ಸರಿ ಮಕ್ಕಳೆಲ್ಲ ಸ್ಕೂಲ್ ಹೋಗ್ಬೇಕು ಹೆಂಗ್ ಹೋಗ್ತಾರೆ ಆಫೀಸ್ ಹೋಗ್ಬೇಕು ಹೆಂಗ ಹೋಗ್ತಾರೆ ವಯಸ್ಸಾಗಿ ಏಜ್ ಅವ್ರಿದ್ದಾರೆ ಅವ್ರು ಹೆಂಗ್ ಮಾಡ್ತಾರೆ ಮೂರನೇ ಫ್ಲೋರ್ ನೀರ್ ಹತ್ತಕ್ ಆಗುತ್ತಾ ನೀರಿಗೆ ನಾವು ಜಗಳ ಮಾಡಿದ್ಕೆ ನಾವು ಜಗಳ ಮಾಡುವಾಗಲ್ಲ ಲಾರಿ ನೀರು ಕಳಿಸೋದು ಬೇರೆ ಕೆಲಸ ಇಲ್ವಾ ನಮ್ಗೆ ಅವಾಗ ಅವಾಗ ಜಗಳ ಮಾಡ್ಕೊಂಡು ಕುತ್ಕೊಂಡಿರೋ ಕೆಲ್ಸಾನ ನಮ್ಗೆ ನೀರ್ ತಗೊಂಡು ನೀರ್ ಬಿಡ್ತಾವನೆ ಅಲ್ಲಲ್ಲಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಒಬ್ಬೊಬ್ಬರ ಹತ್ರ ತಗೊಂಡು ನೀರ್ ಬಿಡ್ತಾವಣೆ ನಮ್ಗೆ ನೀರೇ ಬಿಡೋದಿಲ್ಲ ಅವನು ನೀರು ಕುಡಿಯುವ ಬರ್ತಿಲ್ಲ ವಾರಕ್ಕೆ ಒಮ್ಮೆ ನೀರು ಬಂದ್ರೆ ಅದೇ ಹೆಚ್ಚು ನಾವು ಕೊಟ್ಟು ಕೊಟ್ಟು ಸಾಕಾಗಿದೆ ನೀರಿಲ್ಲದೆ ಹೇಗೆ ಜೀವನ ನಡೆಸೋದು ನಮ್ ಕಷ್ಟವನ್ನ ಯಾರೂ ಕೇಳ್ತಾ ಇಲ್ಲ ಇಲ್ಲಿನ ವಾಟರ್ ಮ್ಯಾನ್ ಹಣ ಕೊಡುವರ ಕಡೆಗೆ ನೀರು ಬಿಡ್ತಾನೆ ಅಂತ ಆರೋಪಿಸಿ ಕಾಟನ್ಪೇಟೆಯ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು ದಿಢೀರಂತ ರಸ್ತೆ ತಡೆದ ಕಾರಣ ಟ್ರಾಫಿಕ್ ಸಮಸ್ಯೆ ಕೂಡ ಆಗಿತ್ತು ಕೂಡಲೇ ಪೊಲೀಸರು ಸ್ಥಳಕ್ಕೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದವ್ರನ್ನ ಮನವೊಲಿಸಿ ಪ್ರತಿಭಟನೆಯನ್ನ ನಿಲ್ಲಿಸುವಂತೆ ಮಾಡಿದ್ರು ಬಂದ್ರೆ ಗಲೀಜ್ ನೀರು ಬರ್ತೈತೆ ವಾಸನೆ ನೀರು ಬರುತ್ತೆ ಅದು ಬಂದ್ ಮಾಡಿಬಿಟ್ಟಿದ್ರೆ ನೀರೇ ಸಿಕ್ಕಲ್ಲ ಅವ್ರು ಕೇಳಿದ್ರೆ ಬಿಡ್ತೀವಿ ಬಿಡ್ತೀವಿ ನೀವು ಒಬ್ಬರು ಇರೋದು ನೀವೇನ್ ಹೇಳ್ತಾ ಇರೋದು ಹೋಗ್ರಿ ನೀವು ಅಂತಾರೆ ಏನ್ 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 ಮಾಡಿದ್ರು ಮಾಡಿದ್ರು ನೀರ್ ಬಿಡ್ತಾ ಬಿಡ್ತಾ ಇಲ್ಲ ಇಲ್ಲ ಕಟ್ಬೇಕು ಮುಂದೆ ಮಾಡೋದು ಮಾಡ್ತೀವಿ ಒಟ್ನಲ್ಲಿ ಇದು ಕುಡಿಯೋ ನೀರಿನ ಅಭಾವದ ಸ್ಯಾಂಪಲ್ ಅಷ್ಟೇ ಇನ್ನು ಬೇಸಿಗೆಗಾಲ ಶುರುವಾದ ಮೇಲೆ ಬಹುತೇಕ ಬೆಂಗಳೂರಿಗರಿಗೆ ಕಾವೇರಿ ನೀರಿನ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಕಾಡಲಿದೆ ಸರ್ಕಾರ ಈಗಲೇ ಎಚ್ಚೆತ್ತುಕೊಂಡು ಪರ್ಯಾಯ ಮಾರ್ಗ ಕಂಡುಕೊಳ್ಳದೆ ಹೋದ್ರೆ ಮುಂದೆ ಜನ ಬೀದಿ ಬೀದಿಯಲ್ಲಿ ಹೋರಾಟ ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗುವುದಂತೂ ಪಕ್ಕಾ ಮಾರುತಿ ಬೆಳ್ಳೂರು ಪಬ್ಲಿಕ್ ಟಿವಿ ಬೆಂಗಳೂರು